ಇಲ್ಲಿ ಬಿಡಿಎ ಅಥವಾ ಕ್ಯೂ ಎ ಬಿಡಿ ಅಥವಾ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ನಮಗೆ ನಿನ್ನೆ ಒಂದೆರಡು ಮೆಥಡ್ ಅಲ್ಲಿ ಕಲ್ತ್ಕೊಂಡಿದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಇವತ್ತು ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕ್ಲಾಸ್ ಇಂಟರ್ವಲ್ ಏನ್ ಕೊಟ್ಟಿದ್ದಾನೆ ಅಂದ್ರೆ 1 to 5, 6 to 10, 11 to 15, 16 to 20. ನೋಡಿ, ಒಂದುಕೊಂಡು ಏನಾಗಿಲ್ಲ ಅಂದ್ರೆ ಜಾಯಿನ್ ಆಗಿಲ್ಲ ಅಂದ್ರೆ ಇನ್ಕ್ಲೂಸಿವ್ ಆಗಿಲ್ಲ, ಎಕ್ಸ್ಕ್ಲೂಸಿವ್ ಆಗಿದೆ. ಇಷ್ಟು ದಿನ ಏನ್ ಮಾಡಿದ್ವಿ ಅಂದ್ರೆ 1 to 5, 5 to 10, 10 to 15, 15 to, ಆ ತರ ಮಾಡ್ತಾ ಇದ್ವಿ. ಇಲ್ಲಿ ಏನಾಗಿದೆ ಅಂದ್ರೆ ಜಂಪ್ ಆಗಿದೆ. 1 to 5 ಆದ್ಮೇಲೆ 5 to 10 ಬದಲು 6 to 10 ಅಂತ ಇದೆ. ಕರೆಕ್ಟಾ? ನಾವು ಯಾವಾಗ್ಲೂ ಅಷ್ಟೇ ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ತರ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಇದ್ದಾಗ, ಏನದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಇದ್ದಾಗ ಫಸ್ಟ್ ನಾವೇನ್ ಮಾಡ್ಕೊಳ್ಬೇಕು, ಇನ್ಕ್ಲೂಸಿವ್ ಮಾಡ್ಕೊಳ್ಬೇಕು. ಏನ್ ಮಾಡ್ಕೊಳ್ಬೇಕು? ಇನ್ಕ್ಲೂಸಿವ್ ಮಾಡ್ಕೊಳ್ಬೇಕು. ಇನ್ಕ್ಲೂಸಿವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ 1 ಇದೆ ಅಲ್ವಾ, ಈ 1 ಅಲ್ಲಿ 0.5 ಮೈನಸ್ ಮಾಡಿ, 6 ಅಲ್ಲಿ 0.5 ಮೈನಸ್ ಮಾಡಿ, 11 ಅಲ್ಲಿ 0.5 ಮೈನಸ್ ಮಾಡಿ, 16, 21 ಎಲ್ಲಾದ್ರಲ್ಲೂ ಫಸ್ಟ್ 1 ಅಲ್ಲಿ 0.5 ಮೈನಸ್ ಮಾಡಿ, ಸೆಕೆಂಡ್ 1 ಗೆ 0.5 ಆಡ್ ಮಾಡಿ. ಈಗ 1 ಅಲ್ಲಿ 0.5 ಹೋದ್ರೆ, ಈಗ ಸೇ ಕ್ಲಾಸ್ ಇಂಟರ್ವಲ್ 1 ಅಲ್ಲಿ 0.5 ಹೋದ್ರೆ ಇನ್ನೆಷ್ಟಪ್ಪ ಬರುತ್ತೆ, 0.5 ಬರುತ್ತೆ. ಕರೆಕ್ಟಾ? 5 ಗೆ 0.5 ಆಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ, 5.5 ಬರುತ್ತೆ. ಕರೆಕ್ಟಾ? ಹಾಗೆ 6 ಅಲ್ಲಿ 0.5 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 5.5, ಅಂಡ್ 10.5, 10.5, 15.5, 15.5 ಟು 20.5, 20.5, 25.5, 25.5, 30.5, 30.5 ಟು 35.5, 35.5 ಟು 40.5, 40.5 ಟು 45.5 ಎಲ್ಲ ಇನ್ಕ್ಲೂಷನ್ ಆಯ್ತಾ? ಈಗ ಇನ್ಕ್ಲೂಷನ್ ಆಯ್ತು. ಈಗ ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಎಫ್ ಅಂತ ಕರೆಯೋಣ. ಓಕೆನಾ? ಎಫ್ ದ ಟೋಟಲ್ ಎನ್ ಇಸ್ ಈಕ್ವಲ್ಸ್ ಟು 123 ಅಂತ ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆನಾ? ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಅಂದ್ರೆ ಏನು? ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಮಿಡ್ ಪಾಯಿಂಟ್ ಅಂದ್ರೆ ನೋಡಿ, 0.5 ಪ್ಲಸ್ 5.5 ಡಿವೈಡೆಡ್ ಬೈ 2 ಮಾಡಿದ್ರೆ 3 ಬರುತ್ತೆ. 5.5 ಪ್ಲಸ್ 10.5 ಡಿವೈಡೆಡ್ ಬೈ 2 ಮಾಡಿದ್ರೆ 8 ಬರುತ್ತೆ. ಕರೆಕ್ಟಾ? ಇದು 16 ಅಂದ್ರೆ 13 ಬರುತ್ತೆ. ಇದು 21, 26, 18 ಬರುತ್ತೆ. 23, 28, 33, 38, 43. ಈಗ 1, 2, 3, 4, 5, 6, 7, 8, 9. 1, 2, 3, 4 ಬಿಡಿ. ಅಲ್ಲಿಗೆ ಸೆಂಟ್ರಲ್ ನಾವು ಅಸ್ಯೂಮ್ಡ್ ಮೀನ್ ಏನಂತ ತಗೋಣ, 23 ಅಂತ ತಗೋಣ. ಈಗ ಇದನ್ನ ಡಿವಿಯೇಷನ್ ಮಾಡಿದಾಗ ಎಕ್ಸ್ ಮೈನಸ್ ಎ ಅಂತ ಮಾಡಬೇಕು. ಅಲ್ಲಿಗೆ ಎ ಎಷ್ಟು ಬಂದಿದೆಯಪ್ಪ, 23 ಬಂದಿದೆ. ಕರೆಕ್ಟಾ? ಈಗ 3 ನಲ್ಲಿ 23 ಹೋದ್ರೆ ಮೈನಸ್ 20, ಮೈನಸ್ 15, ಮೈನಸ್ 10, ಮೈನಸ್ 5, 0, ಪ್ಲಸ್ 5, ಪ್ಲಸ್ 10, ಪ್ಲಸ್ 15, ಪ್ಲಸ್ 20. ಕರೆಕ್ಟಾ? ಅಲ್ಲಿಗೆ ನೋಡಿ, ಇದು ಇದು ಎರಡು ಕರೆಕ್ಟ್ ಆಗಿದೆ, 0 ಆಗುತ್ತೆ. ನಮಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ಎಫ್ ಡಿ ಬೇಕು. ಕರೆಕ್ಟಾ? ಇಲ್ಲಿ ಎಫ್ ಇದೆ, ಇಲ್ಲಿ ಡಿ ಇದೆ. ಓಕೆನಾ? ಪ್ಲಸ್ ಇಂಟು ಮೈನಸ್ ಮೈನಸ್, 7 2s are 14, 140 ಮೈನಸ್ ಬರುತ್ತೆ. 10 into 15 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 10 into 15 is 150, ಪ್ಲಸ್ ಇಂಟು ಮೈನಸ್ ಮೈನಸ್ 160, ಪ್ಲಸ್ ಇಂಟು ಮೈನಸ್ ಮೈನಸ್ 32 into 2, 5 10 5 3 10 1 16. ಕರೆಕ್ಟಾ? 24 into 0 0, 18 into 5 is 8 40 90, ಇದು 100, ಇದು 75, ಇದು 20. ಕರೆಕ್ಟ್ ಏನಪ್ಪ? ಈಗ ಫಸ್ಟ್ ಪ್ಲಸ್ ಎಲ್ಲ ಟೋಟಲ್ ಮಾಡಿ
ಆಮೇಲೆ ಮೈನಸ್ ಟೋಟಲ್ ಮಾಡ. ಫಸ್ಟ್ ಪ್ಲಸ್ ಟೋಟಲ್ ಮಾಡಿದ್ರೆ 9 18 2 ಪ್ಲಸ್ 285 ಬರ್ತಾ ಇದೆ. ಮೈನಸ್ ನೋಡಿದ್ರೆ 320 420 520 560 ಎಷ್ಟೋ 12 17 21 2 3 4 5 6 ಮೈನಸ್ 610 ಇದೆ ಕರೆಕ್ಟಾ. ಅಲ್ಲಿಗೆ ಎಷ್ಟು ಬರ್ತಾ ಇದೆಯಪ್ಪ ಅಂದ್ರೆ 325 ಮೈನಸ್ ಬರ್ತಾ ಇದೆ ಕರೆಕ್ಟಾ. ಕರೆಕ್ಟ್ ಅಂದ್ರೆ ಮೈನಸ್ 325. ಈಗ ಮೀನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಎ ಪ್ಲಸ್ ಏನಿದು ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎಂ. ಅಸ್ಯೂಮ್ಡ್ ಮೀನ್ ಎಷ್ಟು ಅನ್ಕೊಂಡಿದೀವಿ 23 ಅಂತ ಅನ್ಕೊಂಡಿದೀವಿ. ಎಫ್ ಡಿ ಎಷ್ಟಿದೆ ಮೈನಸ್ 325, ಎನ್ ಎಷ್ಟಿದೆ 123. ಈಗ 23 ಹಾಗೆ ಇತ್ತು, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. 325 ಡಿವೈಡೆಡ್ ಬೈ 123 2.64. ಹಾಗಾದ್ರೆ 23 ನಲ್ಲಿ 2.64 ಹೋದ್ರೆ ಇನ್ ಎಷ್ಟ್ ಬರುತ್ತಪ್ಪ ಅಂದ್ರೆ 20.36 ಬರುತ್ತೆ ಕರೆಕ್ಟಾ. ದಿಸ್ ಈಸ್ ಕಾಲ್ಡ್ ಆಸ್ ಮೀನ್. 20.36 ಇಸ್ ದ ಮೀನ್. ಇದು ಅರ್ಥ ಆಯ್ತಾ ನಿಮ್ಗೆ? ಇದು ಎಕ್ಸ್ಕ್ಲೂಸಿವ್ ಅಲ್ಲಿ ಇದ್ದಾಗ ಇನ್ಕ್ಲೂಸಿವ್ ಗೆ ಕನ್ವರ್ಟ್ ಮಾಡಿಕೊಂಡು ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ಹೇಳಿ. ಕ್ಲಿಯರಾ? ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ನ ಬಿಲೋ ಅಬೌವ್ ಬೇಕಾದ್ರೆ ಒಂದೊಂದು ಮಾಡೋಣ. ಓಕೆನಾ? ಬರ್ಕೊಡಿ ಇದನ್ನ.